ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಬಹುತೇಕ ಕಂಟ್ರೋಲ್ಗೆ ಬಂದಿದೆ ಈ ಹೊತ್ತಿನಲ್ಲಿ ಮತ್ತಷ್ಟು ಅನ್ಲಾಕ್ ಪ್ರಕ್ರಿಯೆಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾದರೆ ನಾಳೆಯಿಂದ ಯಾವುದಕ್ಕೆಲ್ಲ ಅನ್ಲಾಕ್ ಪ್ರಕ್ರಿಯೆಗೆ ಒಳಪಡುತ್ತೆ ಅಳಿದುಳಿದ ನಿರ್ಬಂಧಿತ ಚಟುವಟಿಕೆಗಳು ನಾಳೆಯಿಂದ ಅವಕಾಶವನ್ನು ಪಡ್ಕೊಳ್ತಾ ಇದೆ ಸೋಮವಾರದಿಂದ ಅಂದರೆ ನಾಳೆಯಿಂದ ಜಾರಿಯಾಗುವಂತಹ ರೀತಿಯಲ್ಲಿ ಹಲವು ಅನುಮತಿಯನ್ನು ಸರ್ಕಾರ ಕಲ್ಪಿಸಿದ್ದು ಮತ್ತಷ್ಟು ಆರ್ಥಿಕ ಚಟುವಟಿಕೆಗಳಿಗೆ ರಿಲೀಫ್ ನೀಡಿ ಇಂದು ಸಿಎಂ ನೇತೃತ್ವದ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಬೆರಳಿಕೆಯಷ್ಟೇ ಚಟುವಟಿಕೆಗಳ ಮೇಲೆ ಮಾತ್ರ ನಿರ್ಬಂಧ ಮುಂದುವರೆಸಿದ್ದಾರೆ ನೈಟ್ ಕರ್ಫ್ಯೂ ಅವಧಿಯನ್ನು ಮತ್ತಷ್ಟು ಕಡಿತ ಮಾಡಲಾಗಿದೆ ಥಿಯೇಟರ್ ಓಪನ್ಗೆ ಷರತ್ತುಬದ್ಧ ಅನುಮತಿ ಕೊಡಲಾಗಿದೆ ಧಾರ್ಮಿಕ ಚಟುವಟಿಕೆಗಳಿಗೆ ಇನ್ನಷ್ಟು ರಿಲೀಫ್ ಕೊಡಲಾಗಿದೆ ನಾಳೆಯಿಂದ ಯಾವುದಕ್ಕೆಲ್ಲ ರಿಲೀಫ್ ಎಷ್ಟರ ಮಟ್ಟಿಗೆ ನೀಡಲಾಗಿದೆ ಎಂಬುದನ್ನು ನೋಡೋಣ ನಾಳೆಯಿಂದ ಅನ್ಲಾಕ್ ಫೋರ್ ಪಾಯಿಂಟ್ ಓ ಓಪನ್ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸಿನಿಮಾ ಮಂದಿರಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ಮಲ್ಟಿಪ್ಲೆಕ್ಸ್ಗಳು ಕೂಡ ಓಪನ್ ಇರುತ್ತವೆ ಆದರೆ ಶೇಕಡ ಐವತ್ತರಷ್ಟು ಮಿತಿಯನ್ನು

ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸೀಟ್ನ ಬಿಟ್ಟು ಇನ್ನೊಂದು ಸೀಟ್ನ ಗ್ಯಾಪ್ ಇಟ್ಕೊಂಡು ಥಿಯೇಟರ್ ಗಳನ್ನ ನಡೆಸಬಹುದು ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದು ಅಂದ್ರೆ ಈ ಹಿಂದೆ ಏನ್ ಪಾಲನೆ ಆಗಿತ್ತು ಅದನ್ನ ಈಗ ಮತ್ತೆ ಯಥಾವತ್ತಾಗಿ ಪಾಲನೆಗೆ ಬರ್ತಾ ಇದೆ ಆದ್ರೆ ಸಿನಿಮಾಗಳು ಎಷ್ಟರ ಮಟ್ಟಿಗೆ ರಿಲೀಸ್ ಆಗುತ್ತೆ ನಾಳೆ ಅನ್ನೋದನ್ನ ಕಾದು ನೋಡಬೇಕು ಯಾಕಂದ್ರೆ ಸಡನ್ ಡಿಸಿಷನ್ಗೆ ಯಾರು ಕೂಡ ಪ್ಲಾನ್ ಮಾಡ್ಕೊಂಡಿರಲ್ಲ ಸೊ ಒಂದು ಶುಕ್ರವಾರ ಎಲ್ಲಾ ಸಿನಿಮಾಗಳು ಸಾಮಾನ್ಯವಾಗಿ ಓಪನ್ ಆಗೋದ್ರಿಂದ ಸಹಜವಾಗಿ ಬಹುಶಃ ಶುಕ್ರವಾರ ಶುಕ್ರವಾರದಿಂದ ಓಪನ್ ಆಗಬಹುದು ಅನ್ಸುತ್ತೆ ಹೊಸ ಹೊಸ ರಿಲೀಸ್ ವಿಷಯದಲ್ಲಿ ಇನ್ನು ರಂಗಮಂದಿರ ಇರಬಹುದು ಆಡಿಟೋರಿಯಂ ಇರಬಹುದು ಇದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನೈಟ್ ಕರ್ಫ್ಯೂ ಅವಧಿ ಕಡಿತ ಮಾಡಿದ್ದಾರೆ ಅಂದ್ರೆ ಒಂಬತ್ತು ಗಂಟೆವರೆಗೆ ಏನಿತ್ತು ನೈಟ್ ಕರ್ಫ್ಯೂ ಅವಧಿ ಅದನ್ನ ರಾತ್ರಿ ಹತ್ತು ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಐದು ಗಂಟೆಯವರೆಗೆ ಅಂತ ಮಾಡಲಾಗಿತ್ತು ನೈಟ್ ಕರ್ಫ್ಯೂನ ಕಂಪ್ಲೀಟ್ ಆಗಿ ತೆಗೆದು ಹಾಕಿಲ್ಲ ನೈಟ್ ಕರ್ಫ್ಯೂ ಇರುತ್ತೆ ರಾತ್ರಿ ಹತ್ತು ಗಂಟೆಯ ನಂತರದಲ್ಲಿ ನೈಟ್ ಕರ್ಫ್ಯೂ ಓಪನ್ ಆಗುತ್ತೆ ಇನ್ನು ಹೋಟೆಲ್ಗಳಿಗೆ ರಾತ್ರಿ ಹತ್ತು ಗಂಟೆಯವರೆಗೂ ಓಪನ್ ಇಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಡೈನಿಂಗ್ ಸರ್ವಿಸ್ನ ಮಾಡಿಕೊಡ್ಲಿಕ್ಕೆ ಅವಕಾಶ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ಕಂಪ್ಲೀಟ್ ಆಗಿ ಹೋಟೆಲ್ಗಳು ಕ್ಲೋಸ್ ಇರಬೇಕು ಅನ್ನುವಂತಹ ಆಜ್ಞೆ ಇತ್ತು ಈಗ ಹತ್ತು ಗಂಟೆಯವರೆಗೂ ಕೂಡ ಹೋಟೆಲ್ಗಳನ್ನು ತೆರೆಯೋದಕ್ಕೆ ಅನುಮತಿಯನ್ನು ರಾಜ್ಯ ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಹೋಟೆಲ್ಗಳು ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ತೆರೆದಿರುತ್ತೆ ಇನ್ನು ರೆಸ್ಟೋರೆಂಟ್ ವಿಷಯದಲ್ಲೂ ಕೂಡ ಸೇಮ್ ಡಿಸಿಷನ್ ರಾತ್ರಿ ಹತ್ತು ಗಂಟೆಯವರೆಗೂ ಸರ್ವಿಸ್ಗೆ ಅವಕಾಶವನ್ನ ರೆಸ್ಟೋರೆಂಟ್ಗಳಲ್ಲಿ ಕಲ್ಪಿಸಿಕೊಡಲಾಗಿದೆ ಕೊರೋನಾ ನಿಯಮಗಳನ್ನ ಹೇಗೆ ಈಗ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬಹುದು ಬಟ್ ಹತ್ತು ಗಂಟೆವರೆಗೂ ಈಗ ಅವಕಾಶ ಸಿಕ್ಕಿರೋದ್ರಿಂದ ಇನ್ನೊಂದಷ್ಟು ವ್ಯಾಪಾರ ವಹಿವಾಟು ಆಗುತ್ತೆ ಅನ್ನೋದು ಹೋಟೆಲ್ ಇರಬಹುದು ರೆಸ್ಟೋರೆಂಟ್ಸ್ ಇರಬಹುದು ಅವರುಗಳ ಮಾಲೀಕರ ಅಭಿಪ್ರಾಯ ಇನ್ನು ಬಾರ್ಗೂ ಕೂಡ ರಾತ್ರಿ ಹತ್ತು ಗಂಟೆಯವರೆಗೆ ಅವಕಾಶ ಅಂದರೆ ಕುಳಿತು ಸೇವನೆ ಮಾಡತಕ್ಕಂಥವರು ರಾತ್ರಿ ಹತ್ತು ಗಂಟೆಯವರೆಗೂ ಬಾರ್ಗಳು ಓಪನ್ ಇರುತ್ತೆ ಸೊ ಅವರವರ ಟೈಮಿಂಗ್ನ ಅನುಸಾರ ಹೋಗಬಹುದಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಇಲ್ಲಿವರೆಗೂ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿದ್ರು ಈಗ ಹತ್ತು ಗಂಟೆಯವರೆಗೂ ಕೂಡ ಓಪನ್ಗೆ ಅವಕಾಶ ಕೊಟ್ಟಿತ್ತು ಹತ್ತರ ನಂತರದಲ್ಲಿ ಕ್ಲೋಸ್ ಆಗಬೇಕು ಬಿಕಾಸ್ ನೈಟ್ ಕರ್ಫ್ಯೂ ಓಪನ್ ಆಗುತ್ತೆ ಇನ್ನು ಮಾಲ್ಗೆ ರಾತ್ರಿ ಹತ್ತು ಗಂಟೆಯವರೆಗೆ ಪರ್ಮಿಷನನ್ನು ಕೊಡಲಾಗಿದೆ ಮಾಲ್ನವರು ಈ ಮುಂಚೆನೆ ಕೇಳ್ತಾ ಇದ್ರು ನಮಗೆ ಹತ್ತು ಗಂಟೆವರೆಗೆ ಅವಕಾಶ ಮಾಡಿಕೊಡಿ ಅಂತ ಬಟ್ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಮಾಡಿಕೊಳ್ತಾ ಬರ್ತಾ ಈಗ ಮಾಲ್ಗಳಿಗೂ ಕೂಡ ರಾತ್ರಿ ಹತ್ತು ಗಂಟೆವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಯಮಗಳನ್ನು ಪಾಲನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೇಗೆ ಹೋಗಬೇಕು ಅನ್ನೋದನ್ನ ನೀವೇ ಆಲೋಚನೆ ಮಾಡಿ ಇನ್ನು ದಿನಸಿ ಅಂಗಡಿಗಳು ಸಹ ಅದೇ ರೀತಿಯಲ್ಲಿ ಹತ್ತು ಗಂಟೆಯವರೆಗೆ ಹೋಟೆಲ್ ರೆಸ್ಟೋರೆಂಟ್ ದಿನಸಿ ಅಂಗಡಿಗಳು ಬಾರ್ ಇರಬಹುದು ಎಲ್ಲವಕ್ಕೂ ಕೂಡ ಹತ್ತು ಗಂಟೆಯವರೆಗೂ ಕೊನೆಯ ಸಮಯವನ್ನು ಕೊಟ್ಟಿದ್ದಾರೆ ಹತ್ತು ಗಂಟೆಯ ನಂತರದಲ್ಲೆಲ್ಲವೂ ಕೂಡ ಬಂದ್ ಆಗಬೇಕು ಅನ್ನುವಂತಹ ಆಜ್ಞೆ ಅದನ್ನ ದಿನಸಿ ಅಂಗಡಿಗಳು ಕೂಡ ಪಾಲನೆ ಮಾಡಬೇಕಾಗತ್ತೆ ಇನ್ನು ದೇವಸ್ಥಾನಗಳಿಗೆ ಪರ್ಮಿಷನ್ ಕೊಟ್ಟಿದ್ರು ದೇವಸ್ಥಾನಗಳನ್ನ ಪೂಜೆ ಮಾಡಿಕೊಳ್ಳಿಕ್ಕೆ ಭಕ್ತರು ಹೋಗ್ಲಿಕ್ಕೆ ಅದೇ ಈಗ ಪೂಜೆ ಪುನಸ್ಕಾರಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಭಕ್ತರು ವಿಶೇಷ ಪೂಜೆಗಳನ್ನ ಏನ್ ಮಾಡಿಸ್ತೀರಿ ಸೊ ಅದೆಲ್ಲದಕ್ಕೂ ಕೂಡ ಅವಕಾಶವನ್ನ ಈಗ ಕಲ್ಪಿಸಿಕೊಟ್ಟಿದೆ ರಾಜ್ಯ ಸರ್ಕಾರ ಹಾಗಾಗಿ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೂ ಬರಬಹುದು ಈ ಪೂಜೆ ಪುನಸ್ಕಾರ ಸೇವೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಧಾರ್ಮಿಕ ಸ್ಥಳಗಳಿಗೆ ಓಪನ್ ಕೊಟ್ಟ ಹಿನ್ನೆಲೆಯಲ್ಲಿ ಜನ ಮುಗಿಬಿದ್ದು ಬರ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಓಪನ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಇದೆಲ್ಲವೂ ಕೂಡ ಜನರಿಂದ ತುಂಬಿ ತುಳುಕತ್ತೆ ಲಾಕ್ ಡೌನ್ ಲಾಕ್ಡೌನನ್ನು ರಿವೂ ಮಾಡಿದಿರಿ ಇವತ್ತು ಇನ್ನೊಂದು ಹಂತವಾಗಿ ಏನೋ ಥಿಯೇಟರ್ಸ್ ಇದೆ ಸ್ಪೋರ್ಟ್ಸ್ ಓಪನ್ ಥಿಯೇಟರ್ ಇದೆ ಮತ್ತೆ ರಾತ್ರಿಯ ಲಾಕ್ಡೌನ್ ಏನಿದೆ ರಾತ್ರಿ ಒಂಬತ್ತರಿಂದ ಅದನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿ ಇನ್ನಷ್ಟು ಲಿಬರಲ್ಲಾಗಿ ಜನ ಯಾರು ಸಂಕಷ್ಟದಲ್ಲಿದ್ದಾರೆ ಕೆಲಸ ಕಾರ್ಯ ಇಲ್ಲದೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಮತ್ತೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಲಾಕ್ಡೌನನ್ನು ಮತ್ತಷ್ಟು ರಿಲೀಸನ್ನು ಮಾಡಿದ್ದೀರಿ ಜನರ ಕಷ್ಟವನ್ನು ಅರಿತು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಜನರು ಪದೇ ಪದೇ ಹೇಳೋದು ಬೇಡ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಹುಷಾರಾಗಿ ಕಾಪಾಡಿಕೊಡಿ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಯಾಕಂದರೆ ಆ ಮೊದಲ ಲಾಕ್ಡೌನ್ ಇರಬಹುದು ಮೊದಲ ಅಲೆಯಿಂದ ಇರಬಹುದು ಇದನ್ನು ಹೇಳ್ತಾ ಬರ್ತಾ ಇದ್ದೀವಿ ಆದರೂ ಕೂಡ ಮಾರ್ಕೆಟ್ಗಳಲ್ಲಿರಬಹುದು ಕೆಲ ಜನನಿಬೀಡ ಪ್ರದೇಶಗಳಲ್ಲಿರಬಹುದು ಕೇಳೋರೇ ಇಲ್ಲ ಮಾಸ್ಕ್ ಇಲ್ಲ ಅಂತರ ಇಲ್ಲ ಬಟ್ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಆಗಸ್ಟ್ನಲ್ಲೇ ಮೂರನೇ ಅಲ್ಲೇ ಆತಂಕವನ್ನು ತಜ್ಞರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಐ ಸಿ ಆರ್ ಕೂಡ ಅದನ್ನು ಎಚ್ಚರಿಸ್ತಾ ಇದೆ ಮ್ಯೂಟೆಂಟ್ ವೈರಸ್ ಬಂದರೆ ಏನಾಗಬಹುದೋ ಗೊತ್ತಿಲ್ಲ ಮ್ಯೂಟೆಂಟ್ ವೈರಸ್ ಬರಲಿಲ್ಲ ಅಂದರೆ ನಮ್ಮನ್ನು ನಾವು ಪಾರ್ ಮಾಡ್ಕೋಬಹುದು ಅಂತ ಬಟ್ ಸ್ವಲ್ಪ ಕಾಳಜಿ ಇರಲಿ ಸ್ವಲ್ಪ ಕೇರ್ಫುಲ್ ಆಗಿ ನಡೆದುಕೊಳ್ಳಿ ಅಷ್ಟೇ ಇನ್ನು ಮೂರು ತಿಂಗಳ ಬಳಿಕ ಥಿಯೇಟರ್ಗಳು ಓಪನ್ ಆಗುತ್ತವೆ ನಾಳೆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನೇನೋ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಸಾಮಾನ್ಯವಾಗಿ ಶುಕ್ರವಾರ ಹೊಸ ಸಿನಿಮಾಗಳು ರಿಲೀಸ್ ಆಗೋದು ಆದರೆ ಇನ್ನೆರಡು ವಾರ ಹೊಸ ಸಿನಿಮಾ ಬಿಡುಗಡೆ ಆಗೋದು ಅನುಮಾನ ಅಂತ ಕಾಣಿಸುತ್ತೆ ಹೀಗಾಗಿ ಸದ್ಯಕ್ಕೆ ಯಾವುದೇ ಹೊಸ ಸಿನಿಮಾಗಳನ್ನ ತೆರೆ ಕಾಣಿಸೋಲ್ಲ ಬದಲಾಗಿ ಹಳೇ ಸಿನಿಮಾಗಳನ್ನ ರಿಲೀಸ್ ಮಾಡುವಂತಹ ಚಾನ್ಸಸ್ ಹೆಚ್ಚು ಹೇಗಾದ್ರೂ ಆಗಲಿ ಯಾವುದಕ್ಕೂ ರೆಡಿ ಇರೋಣ ಅಂತ ಥಿಯೇಟರ್ಗಳು ಕೂಡ ಭರ್ಜರಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಇಂದು ಹಲವು ಥಿಯೇಟರ್ಗಳಲ್ಲಿ ಸ್ವಚ್ಛತಾ ಕಾರ್ಯ ಬಲು ಜೋರಾಗಿತ್ತು ನಾಳೆಯಿಂದ ಸಿನಿಮಾ ಮಂದಿರಗಳನ್ನ ತೆರೆಯೋದಕ್ಕೆ ಫೋರ್ ಪಾಯಿಂಟ್ ಓನ್ ಅಲ್ಲಿ ಅನ್ಲಾಕ್ ನಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಸೊ ಹಾಗಾಗಿ ಥಿಯೇಟರ್ ನಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ನಡೆಸ್ತಾ ಇದಾರೆ ಅಂತ ನೋಡೋಣ ನಾವೀಗ ಸಂಪಿಗೆ ಥಿಯೇಟರ್ ನ ಇದೀವಿ ನಾಳೆ ಓಪನ್ ಆಗುವಂತಹ ಹಿನ್ನೆಲೆಯಲ್ಲಿ ಸೀಟ್ ಗಳನ್ನ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಜೊತೆಗೆ ಒರೆಸಲಾಗ್ತಾ ಇದೆ ಈಗಾಗಲೇ ಒಂದು ಸೀಟನ್ನ ಬಿಟ್ಟು ಯಾಕಂದ್ರೆ ಶೇಕಡಾ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅವಕಾಶವನ್ನ ಕೊಡುವಂತದ್ದು ಹಾಗಾಗಿಯೇ ಮಾರ್ಕಿಂಗ್ ಗಳನ್ನ ಕೂಡ ಥಿಯೇಟರ್ ಒಳಗಿನ ಸೀಟ್ ಗಳಲ್ಲಿ ಮಾಡಲಾಗಿದೆ ಒಂದು ಸೀಟನ್ನ ಬಿಟ್ಟು ಇನ್ನೊಂದು ಸೀಟಿನಲ್ಲಿ ಆಸೀನರಾಗಿರ್ಬೇಕಾಗತ್ತೆ ಜನ ಹಾಗಾಗಿಯೇ ಮಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಇಡೀ ಆಸನದಲ್ಲಿ ಕೂಡ ಮಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇನ್ನು ಒಂದಿಷ್ಟು ರೂಲ್ಸ್ ಗಳನ್ನ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಅಂದ್ರೆ ಎರಡು ಇಂಟರ್ವಲ್ ಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಪ್ರತಿ ಶೋ ಆದ ಬಳಿಕ ಇಡೀ ಥಿಯೇಟರ್ ನ ಸ್ಯಾನಿಟೈಸ್ ಮಾಡಬೇಕು ಸ್ವಚ್ಛಗೊಳಿಸಬೇಕು ಈ ರೀತಿಯ ಜೊತೆಗೆ ಫುಡ್ ಗಳನ್ನ ಒಳಗಡೆ ತೆಗೆದುಕೊಂಡು ಬರುವಂತದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಗಳು ಕೂಡ ಹಾಕುವಂತಹ ಸಾಧ್ಯತೆ ಇದೆ ಸೊ ಟೋಟಲಾಗಿ ತುಂಬ ದಿನಗಳಿಂದ ಕ್ಲೋಸ್ ಆಗಿತ್ತು ಥಿಯೇಟರ್ ಜೊತೆಗೆ ನಾಳೆಯಿಂದ ಪ್ರೇಮಿಗಳಿಗೂ ಕೂಡ ಹಬ್ಬದ ರೀತಿಯ ವಾತಾವರಣ ಇರುತ್ತೆ ಜೊತೆ ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು ಇಷ್ಟು ದಿನ ದೇಗುಲಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶವೇನೋ ಇತ್ತು ಆದರೆ ಪೂಜೆ ಪುನಸ್ಕಾರಗಳಿಗೆ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ ಇಂದು ನಡೆದಂತಹ ಸಿಎಂ ಸಭೆಯಲ್ಲಿ ಧಾರ್ಮಿಕ ಸ್ಥಳಗಳು ದೇಗುಲಗಳಿಗೆ ಇದ್ದಂತಹ ಎಲ್ಲ ನಿರ್ಬಂಧಗಳನ್ನ ತೆರವು ಮಾಡಲಾಗಿದೆ ನಾಳೆಯಿಂದ ಭಕ್ತರು ತಮ್ಮ ಇಷ್ಟಾನುಸಾರ ಸಾಮರ್ಥ್ಯದ ಅನುಸಾರ ತಮ್ಮಿಷ್ಟದ ದೇವರಿಗೆ ಪೂಜೆಯನ್ನ ಮಾಡಿಸಬಹುದು ಅರ್ಚನೆಯನ್ನು ಕೂಡ ಹರಕೆಯನ್ನು ತೀರಿಸಬಹುದು ವಿಶೇಷ ಪೂಜೆ ಮಾಡಿಸಬಹುದಾಗಿದೆ ಈ ಮಧ್ಯೆ ಅನ್ಲಾಕ್ ಕಾರಣ ಧಾರ್ಮಿಕ ಸ್ಥಳಗಳಿಗೆ ಜನ ಲಗ್ಗೆ ಇಡೋಕೆ ಶುರುವಾಗಿದ್ದಾರೆ ವೀಕೆಂಡ್ ಆದ ಕಾರಣ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಬೆಂಗಳೂರಿನಲ್ಲಿ ಅಣ್ಣಮ್ಮನ ದೇಗುಲದಲ್ಲಿ ಭಕ್ತ ಸಾಗರ ಕಂಡುಬಂತು ವೀಕೆಂಡ್ನ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯ ತೀರ್ಥ ಕ್ಷೇತ್ರಗಳಿಗೆ ಜನ ಸಾಗರವೇ ಹರಿದು ಬಂದಿದೆ ಅದು ನಾವು ಗಮನಿಸಬಹುದು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇರುವಂಥದ್ದು ಇಲ್ಲಿ ಪ್ರತಿ ವೀಕೆಂಡ್ನಂದು ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದರು ಆದರೆ ಈ ಬಾರಿ ಕೊರೋನಾ ಲಾಕ್ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಜನರು ಭಕ್ತರು ಮಂಜುನಾಥನ ದರ್ಶನ ಸಿಕ್ಕಿಲ್ಲ ಆದರೆ ಇವತ್ತು ವೀಕೆಂಡ್ ಆಗಿರೋದರಿಂದ ಭಾನುವಾರ ಆಗಿರೋದರಿಂದ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸೇರಿದಂತೆ ಹೊರ ರಾಜ್ಯದಿಂದಲೂ ಜನರು ಭಕ್ತರು ಕ್ಷೇತ್ರದಲ್ಲಿ ಬಂದು ಮಂಜುನಾಥನ ದರ್ಶನ ಪಡೆ ಾರೆ ಇವತ್ತು ಮುಂಜಾನೆಯಿಂದಲೇ ನೇತ್ರಾವತಿ ನದಿ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಜನರು ಭಕ್ತರು ಬರ್ತಾ ಇರುವಂಥದ್ದು ಜೊತೆಗೆ ಮುಂಡ ಕೊಡುವಂತದ್ದು ಜೊತೆಗೆ ಆ ಬಳಿಕ ನೇತ್ರಾವತಿಯಲ್ಲಿ ಸ್ನಾನ ಮಾಡುವಂತದ್ದು ಇವತ್ತು ಮತ್ತೆ ನಿನ್ನೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ದರ್ಶನಕ್ಕಾಗಿ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ರು ನಾವು ಗಮನಿಸಬಹುದು ಕೇವಲ ಈ ರಾಜ್ಯದಿಂದ ಮಾತ್ರ ಅಲ್ಲ ಹೊರ ರಾಜ್ಯದಿಂದಲೂ ಮಂಜುನಾಥನ ದರ್ಶನ ಪಡೀಬೇಕು ಅನ್ನುವಂತ ಕಾರಣಕ್ಕಾಗಿ ಜನರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದನ್ನು ನಾವು ನೋಡಬಹುದು ಮಳೆ ಬರ್ತಾ ಇದ್ರು ಮಳೆಯನ್ನು ಲೆಕ್ಕಿಸದನ್ನು ಭಕ್ತರು ಈ ಒಂದು ಮಂಜುನಾಥನ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು ಅಣ್ಣಮ್ಮ ಟೆಂಪಲ್ ಬಳಿ ಜನ ಜಾತ್ರೆ ಆಗಿದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಷಾಢ ಭಾನುವಾರ ಅಂತೇಳಿ ಅಣ್ಣಮ್ಮ ದೇವಿಗೆ ಕೈ ಮುಗಿಯೋದಿಕ್ಕೆ ಅಂದರೆ ದೇವಸ್ಥಾನಕ್ಕೆ ಬರ್ತಾ ಇರೋವರ ಸಂಖ್ಯೆ ಜಾಸ್ತಿ ಆಗಿದೆ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಮೆಜೆಸ್ಟಿಕ್ ಬಳಿ ಇರತಕ್ಕಂತಹ ಅಣ್ಣಮ್ಮ ದೇವಿಯ ಟೆಂಪಲ್ಗೆ ಜನಸಾಗರವೇ ಅರಿದು ಬಂದಿರುವಂಥದ್ದು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಅಂತಂದರೆ ಆ ಜನಸಾಗರದ ದೃಶ್ಯಾವಳಿ ನೋಡ್ತಾ ಹೋಗ್ತಾ ಇದ್ರೆ ನಿಜಕ್ಕೂ ಖಂಡಿತ ಭಯ ಆಗುತ್ತೆ ಯಾಕೆ ಅಂತಂದರೆ ಈಗಾಗಲೇ ಪ್ರವಾಸಿ ತಾಣಗಳು ಮಸೀದಿ ಮಂದಿರಗಳು ಹಾಟ್ಸ್ಪಾಟ್ಗಳಾಗ್ತವೆ ಎನ್ನುವಂಥ ಆತಂಕ ಇತ್ತು ಅದನ್ನು ನೋಡ್ತಾ ಹೋಗ್ತಾ ಇದ್ರೆ ನಿಜಕ್ಕೂ ಆಗುತ್ತೆ ಎನ್ನುವಂಥ ಆತಂಕ ದೇವಸ್ಥಾನದಿಂದ ಸ್ವಲ್ಪ ದೂರದವರೆಗೂ ಕೂಡ ತ್ರಿವೇಣಿ ಥಿಯೇಟ್ರ್ವರೆಗೂ ಕೂಡ ಜನ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ನಮಗೆ ಕಂಡು ಬರ್ತಾ ಇದೆ ಆ ಕ್ಯೂನಲ್ಲಿ ಕೂಡ ಜನ ಸಾಮಾಜಿಕ ಅಂತರವನ್ನು ಮರೆತಿರುವಂಥದ್ದು ಸರಿಯಾಗಿ ಸರಿಯಾಗಿ ಮಾಸ್ಕ್ ಹಾಕದೇ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಒಂದಿಷ್ಟು ಸೋಷಿಯಲ್ ಡಿಸ್ಟೆನ್ಸನ್ನು ಮಾಸ್ಕನ್ನು ಹಾಕ್ಕೊಂಡು ದೇವಿಯ ದರ್ಶನವನ್ನು ಪಡೆದ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟಬಹುದು ಎನ್ನುವಂಥದ್ದು ಬೆಂಗಳೂರು ಈ ಮಧ್ಯೆ ನಿರೀಕ್ಷೆಯಂತೆ ಕೊನೆಗೂ ಪದವಿ ಕಾಲೇಜುಗಳ ಆರಂಭಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಆದರೆ ನಾಳೆಯಿಂದನೇ ಅಲ್ಲ ಬದಲಾಗಿ ಮುಂದಿನ ವಾರದಿಂದ ರಾಜ್ಯದಲ್ಲಿ ಡಿಗ್ರಿ ಕಾಲೇಜುಗಳು ಶುರುವಾಗುತ್ತೆ ಈಗಾಗಲೇ ಅಂದಾಜು ಶೇಕಡ ಅರವತ್ತೈದರಷ್ಟು ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ಕೊಡಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಕಾಲೇಜು ಆರಂಭ ಮಾಡುವ ಧೈರ್ಯವನ್ನು ತೋರಿದೆ ಇದಕ್ಕೆ ಸಂಬಂಧಿಸಿ ಕೆಲ ಷರತ್ತುಗಳನ್ನು ಹಾಕಿದೆ ಅದೇನು ಅನ್ನೋದನ್ನು ನೋಡೋಣ ಕಾಲೇಜ್ ಆರಂಭಕ್ಕೆ ದಿನಗಳನ್ನೇ ಶುರುವಾಗಿದೆ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಪದವಿ ಕಾಲೇಜುಗಳನ್ನಷ್ಟೇ ಆರಂಭ ಮಾಡ್ತಾ ಇದ್ದಾರೆ ಸೊ ಎಸ್ ಎಸ್ ಎಲ್ ಸಿ ಮಕ್ಕಳು ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ಆಗ್ತಾ ಇದ್ದಾರೆ ಸಿ ಮಕ್ಕಳು ಕಾಲೇಜ್ ನಮಗೂ ಸ್ಟಾರ್ಟ್ ಆಗುತ್ತಾ ಅಂತ ಇದನ್ನು ನೋಡ್ತಾ ಇದ್ದಾರೆ ಈ ಮಧ್ಯೆ ಕೇವಲ ವ್ಯಾಕ್ಸಿನೇಟ್ ಆಗಿರುವಂತಹ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲೇಜುಗಳನ್ನು ಆರಂಭ ಮಾಡೋಣ ಅನ್ನೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಕಾಲೇಜಿಗೆ ಬರುವವರು ಕನಿಷ್ಠ ಒಂದು ಡೋಸ್ನ ಪಡೆದಿರಬೇಕು ವ್ಯಾಕ್ಸಿನೇಟ್ ಆಗಿರಬೇಕು ಯಾಕಂದ್ರೆ ಕೋವಿಶೀಲ್ಡ್ ಅಂದರೆ ಎಂಬತ್ನಾಲ್ಕು ದಿನಗಳ ಸಮಯ ಅವರು ವೇಟ್ ಮಾಡಲೇಬೇಕು ಎರಡು ಡೋಸ್ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಟ್ ಲೀಸ್ಟ್ ಒಂದು ಡೋಸ್ ಆದರೂ ಪಡ್ಕೊಂಡಿರಬೇಕು ವಿದ್ಯಾರ್ಥಿಗಳು ಬೋಧಕರು ಸಿಬ್ಬಂದಿಗೆ ಒಂದು ಡೋಸ್ ನಿಯಮವನ್ನ ಅನ್ವಯ ಆಗುತ್ತೆ ಸೊ ಸಿಬ್ಬಂದಿಗಳಿರಬಹುದು ಅಥವಾ ಬೋಧಕರಿರಬಹುದು ವಿದ್ಯಾರ್ಥಿಗಳಂತೂ ಕಡ್ಡಾಯವಾಗಿ ವ್ಯಾಕ್ಸಿನೇಟ್ ಆಗಿರಬೇಕು ಅನ್ನುವಂತಹ ರೂಲ್ ಅನ್ನು ತಂದಿದ್ದಾರೆ ಈಗ ಆಲ್ಮೋಸ್ಟ್ ಹೇಳ್ತಿರೋ ಹಾಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಕ್ಕಳು ವಿದ್ಯಾರ್ಥಿಗಳೇನಿದ್ದಾರೆ ವ್ಯಾಕ್ಸಿನೇಷನ್ ತಗೊಟ್ಕೊಂಡು ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಕಡ್ಡಾಯ ಅಲ್ಲ ಕಂಪಲ್ಸರಿ ಕಾಲೇಜಿಗೆ ಬರಲೇಬೇಕು ಬರಲಿಲ್ಲ ಅಂತ ಅಟೆಂಡೆನ್ಸ್ ನಿಮಗೆ ಆಬ್ಸೆಂಟ್ ಅಂತ ಹಾಕ್ಬಿಡ್ತೀವಿ ಅನ್ನೋ ರೂಲ್ ಇಲ್ವೇ ಇಲ್ಲ ನೀವು ಮಕ್ಕಳು ಬರೋದಿದ್ರೆ ಕಾಲೇಜಿಗೆ ಬಂದು ಕುಳಿತು ಪಾಠ ಕೇಳಬಹುದು ಇಲ್ಲದಿದ್ರೆ ಆನ್ಲೈನ್ ಕ್ಲಾಸಸ್ ಹೇಗಿದ್ರೂ ಇದೆ ಅದನ್ನೇ ಮುಂದುವರಿಸಬಹುದು ಆಫ್ಲೈನ್ ಬೇಕಾ ಆನ್ಲೈನ್ ಬೇಕಾ ಅನ್ನೋದನ್ನ ಪದವಿ ವಿದ್ಯಾರ್ಥಿಗಳು ಸದ್ಯಕ್ಕೆ ನೀವೇ ಗಮನದಲ್ಲಿಟ್ಕೊಂಡು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೋ ಈಗ ಸದ್ಯಕ್ಕಂತೂ ಕೊರೋನಾ ಕಂಟ್ರೋಲ್ ಇಲ್ಲಿದೆ ಹೇಗಿದ್ರು ವ್ಯಾಕ್ಸಿನೇಷನನ್ನು ತೆಗೆದುಕೊಂಡಿರ್ತೀರಿ ಆನ್ಲೈನ್ ಕ್ಲಾಸಸ್ ಬದಲಾಗಿ ಆಫ್ಲೈನ್ ಕ್ಲಾಸಸ್ ಹೋದರೆ ನಿಮ್ಮ ಡೌಟ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕೆ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗಬಹುದೇನೋ ಆದರೆ ಪೋಷಕರು ವಿದ್ಯಾರ್ಥಿಗಳು ಒಂದು ನಿರ್ಧಾರಕ್ಕೆ ಬಂದು ಮಕ್ಕಳ ಕಾಲೇಜು ಕಳಿಸ್ಬೇಕಾ ಬೇಡವಾ ಅಂತ ತೀರ್ಮಾನ ತೆಗೆದುಕೊಳ್ಬಹುದು ಹೇಗಿದ್ರೂ ರಾಜ್ಯ ಸರ್ಕಾರ ಕಡ್ಡಾಯ ಅಂತೇನು ಹೇಳಿಲ್ಲ ಇನ್ನು ಈ ಮಧ್ಯೆ ಕೆಲವೊಂದಷ್ಟು ಚಟುವಟಿಕೆಗಳಿಗೆ ಲಾಕ್ಡೌನ್ನಿಂದ ಮುಕ್ತಿ ಸಿಕ್ಕಿಲ್ಲ ಹಾಗಾದ್ರೆ ಯಾವೆಲ್ಲ ಚಟುವಟಿಕೆಗಳು ನಿರ್ಬಂಧದ ಅಡಿಯಲ್ಲಿ ಮುಂದುವರಿತಾ ಇದೆ ಅನ್ನೋದನ್ನ ಗಮನಿಸೋದಾದ್ರೆ ಫಸ್ಟ್ಲಿ ಈಜುಕೊಳ ಪಬ್ಬು ಕ್ಲಬ್ ನೈಟ್ ಪಾರ್ಟಿ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಈಜು ಕೊಳಗಳಿಗೆ ಸದ್ಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗ ಬೇಡ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಅವಕಾಶ ಮಾಡಿಕೊಡೋಣ ಅಂತ ಯಾಕಂದ್ರೆ ತರ್ಡ್ ವೇವ್ ಸ್ಟಾರ್ಟ್ ಆಗಬಹುದು ಅನ್ನುವಂಥ ಅಂದಾಜನ್ನು ಏನು ಹೇಳ್ತಾ ಇದ್ದಾರೆ ಹಾಗಾಗಿ ಅದೆಲ್ಲವನ್ನು ಪರಿಸ್ಥಿತಿಯ ಆಧಾರದ ಮೇಲೆ ಒಂದೊಂದೇ ಓಪನ್ ಮಾಡೋಣ ಅಂತ ಇನ್ನು ಪಬ್ಬು ಕ್ಲಬ್ಗೂ ಕೂಡ ಓಪನ್ ಆಯ್ತು ಅಂತ ಅಂದರೆ ಪಬ್ಬು ಕ್ಲಬ್ ಅಲ್ಲಿ ಬಂದು ಯಾರು ಮಾಸ್ಕ್ ಹಾಕಲ್ಲ ಡಿಸ್ಟೆನ್ಸ್ ಅನ್ನ ಮೈಂಟೈನ್ ಮಾಡೋಲ್ಲ ಮಾಡ್ಸೋಕ್ಕೂ ಆಗಲ್ಲ ನಿಯಮಗಳಿಗೆ ಅಷ್ಟೇ ಅದು ಇರಬಹುದು ಆದರೆ ಎಲ್ಲಿಯೂ ಕೂಡ ಪಾಲನೆಗೆ ಬರೋಲ್ಲ ಆ ಕಾರಣಕ್ಕಾಗಿ ಸದ್ಯಕ್ಕೆ ಓಪನ್ ಬೇಡ ಅನ್ನುವಂತ ನಿರ್ಧಾರ ಇನ್ನು ನೈಟ್ ಪಾರ್ಟಿಗಳಿಗೆ ಕೂಡ ಅವಕಾಶ ಇಲ್ಲ ಯಾಕಂದ್ರೆ ಹತ್ತು ಗಂಟೆಯ ನಂತರದಲ್ಲಿ ನೈಟ್ ಕರ್ಫ್ಯೂ ಆರಂಭ ಆಗೋ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಇರೋದ್ರಿಂದ ನೈಟ್ ಪಾರ್ಟಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ನೈಟ್ ಪಾರ್ಟಿಗಳು ಅಂದರೆ ಸಾಮಾನ್ಯವಾಗಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ಕಾರಣಕ್ಕಾಗಿ ಬೇಡ ಅಂತ ನಿರ್ಧಾರ ಬಹಿರಂಗ ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದು ಸಭೆಗಳನ್ನ ನಡೆಸ್ಕೊಳ್ಳೋದು ಅದರಿಂದ ಕೊರೋನಾ ಸ್ಫೋಟವಾಗಬಹುದಾದಂಥ ಆತಂಕ ಎಲ್ಲೆಲ್ಲೋ ನಿಯಮ ಮಾಡ್ತೀವಿ ಇಂಥಗಳಿಗೆ ಅವಕಾಶ ಕೊಟ್ಬಿಟ್ರೆ ನಾವೇ ಆ ಕೊರೋನಾಗೆ ಆಹ್ವಾನ ಕೊಟ್ಟಂತಾಗುತ್ತೆ ಅಂತ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಒಳಾಂಗಣ ಚಿತ್ರೀಕರಣಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಕೇವಲ ಹೊರಾಂಗಣ ಚಿತ್ರೀಕರಣಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ಅದನ್ನ ಚಿತ್ರೀಕರಣ ನಡೆಸ್ತಕ್ಕಂಥವರು ಅದರ ನಿಯಮಗಳನ್ನ ಪಾಲನೆ ಮಾಡಿ ಮುಂದುವರಿಯಬಹುದಾಗಿದೆ ಇದಿಷ್ಟು ಕೂಡ ಈ ಅನ್ಲಾಕ್ ಫೋರ್ ಪಾಯಿಂಟ್ ಓನಲ್ಲಿ ನಲ್ಲಿ ಪರ್ಮಿಷನ್ ಅನ್ನ ಪಡ್ಕೊಳ್ಳದೆ ಮತ್ತೆ ಅದು ಮುಂದುವರಿತಾ ಇರುವಂತಹ ಲಾಕ್ ಡೌನ್ ಸ್ಥಿತಿಗೆ ಹೋಗ್ತಾ ಇರುವಂತಹ ಕೆಲವೊಂದಷ್ಟು ವಲಯಗಳು ಇದಕ್ಕೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಫೈವ್ ಪಾಯಿಂಟ್ ಓ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಆಗ ಅವಕಾಶ ಸಿಗುತ್ತೆ ಬಹುಶಃ ಒಂದೆರಡು ಮೂರು ವಾರಗಳ ನಂತರದಲ್ಲಿ ಅವಕಾಶ ಸಿಕ್ಕರೂ ಕೂಡ ಸಿಗಬಹುದೇನೋ ಇನ್ನು ಸ್ಯಾಂಡಲ್ವುಡ್ನ ಜುಟಾಪಟಿ ವಿಚಾರಕ್ಕೆ ಬರೋದಾದರೆ ಸ್ಯಾಂಡಲ್ವುಡ್ನಲ್ಲಿ ಎದ್ದಿರುವಂತಹ ಬಿರುಗಾಳಿ ಕಡಿಮೆ ಆಗುವಂತಹ ಸನ್ನಿವೇಶಗಳಂತೂ ಕಾಣಿಸ್ತಾ ಇಲ್ಲ ಅರುಣಾಕುಮಾರಿ ಎಪಿಸೋಡ್ನಿಂದ ಶುರುವಾಯಿತು ಈಗ ಎಲ್ಲೆಲ್ಲಿ ಹೋಗಿ ನಿರ್ದೇಶಕ ಜೋಗಿ ಪ್ರೇಮ್ ಬಳಿವರೆಗೂ ಬಂದು ನಿಂತಿದೆ ಈ ಮಧ್ಯೆ ಮೈಸೂರಿನ ಫಾರ್ಮ್ ಹೌಸ್ನಿಂದ ದರ್ಶನ್ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅತ್ತ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಂತಹ ನಿರ್ಮಾಪಕ ಉಮಾಪತಿ ವಿಡಿಯೋ ಮೂಲಕ ಅಲ್ಲಿಂದಲೇ ಗುಡುಗಿದ್ದಾರೆ ರೋಡ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿ ದರ್ಶನ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಉಮಾಪತಿ ಬೀದಿಯಲ್ಲಿ ನಿಂತು ಮಾತನಾಡೋಕೆ ನಾನೇನು ಬೀದಿ ಬಸವ ಅಲ್ಲ ಒಳ್ಳೆ ಲಾಯರ್ ಜೊತೆ ಮಾತನಾಡಿದೀನಿ ಚರ್ಚಿಸಿ ಹೇಳಿಕೆ ಕೊಡ್ತೀನಿ ಅಂದಿದ್ದಾರೆ ಇನ್ನು ದರ್ಶನ್ ಪುಡಾಂಗು ಹೇಳಿಕೆಗೆ ಜೋಗಿ ಪ್ರೇಮ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೂರು ದಿನದ ಕಾಲ್ಶೀಟ್ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಯಾವುದೋ ಫ್ಲೋನಲ್ಲಿ ಮಾತನಾಡಿದ್ದಾರೆ ಎನ್ನುತ್ತಲೇ ನಿರ್ದೇಶಕರ ನಿರ್ದೇಶಕರ ಕುರಿತಾಗಿ ಮಾತನಾಡಿರುವಂತಹ ವಿಚಾರ ಏನಿದೆ ಅದು ಮನಸ್ಸಿಗೆ ನೋವಾಗಿದೆ ಈ ಬಗ್ಗೆ ದರ್ಶನ್ಗೆ ಪತ್ರ ಬರೆದಿದ್ದೀನಿ ಅಂತ ಪ್ರೇಮ್ ಹೇಳಿದ್ದಾರೆ ಈ ಮಧ್ಯೆ ನಟ ಜಗ್ಗೇಶ್ ಟ್ವೀಟ್ ಮಾಡಿ ಪ್ರಸಕ್ತ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ಫಿಲಂ ಚೇಂಬರ್ ಮಧ್ಯಪ್ರವೇಶ ಮಾಡಬೇಕು ಒಡೆದ ಮನಸ್ಸುಗಳನ್ನ ಒಂದು ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ನಿಮಗೇನಾದ್ರು ಕೊಡ ಐಡಿಯಾ ಇದೆಯಾ ನಿರ್ಮಾಪಕರೆ ಅಂತ ಹೇಳಿದ್ದು ಯಾಕಂದ್ರೆ ಅವ್ರು ಹೇಳಿದ್ದೇನಂದ್ರೆ ಅವ್ರು ಕೇಳಿದ್ರು ನಾನು ಕೊಡಲ್ಲ ಅಂತಂದೆ ಅಲ್ವಾ ಓಕೆ ರೈಟ್ ಕೊಡಲ್ಲ ಅಂತಂದೆ ನಿಮ್ಗೆ ಏನಾರು ಕೊಡ ಐಡಿಯಾ ಏ ತೊಳಿ ಬಸ್ ಯಾಕೆಂದ್ರೆ ನನ್ನ ದುಡ್ಡು ನಿಮ್ಮ ಹತ್ರ ಇದೆಯಲ್ಲ ನಿರ್ಮಾಪಕರೆ ಅದರಲ್ಲೇ ಕಟ್ ಮಾಡ್ಕೊಂಡು ಮಿಕ್ಕಿಂದ ನನಗೆ ಕೊಡಿ ಅವ್ರು ಕೊಡೋಲ್ಲ ಅಂತಂದ್ರೆ ಅಂತಂದ್ರೆ ಈಗ ನಾನು ಕೇಳ್ತಾರೆ ಹಂಗಾದ್ರೆ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಅದ್ರದ್ದು ಬಾಡಿಗೆ ನನಗೇನಿಗೆ ತಂದು ಕೊಡ್ತಾ ಇದ್ರು ನನಗೊಂದು ಫ್ಯಾಮಿಲಿ ಇದೆ ಮೂರೊತ್ತು ನಾನು ಅಲ್ಲಿ ಇಲ್ಲಿ ಸುತ್ತಾಗಲ್ಲ ನನ್ನ ಮನೇಲಿ ಹೆಂಗಸರು ನಮ್ಮ ತಾಯಿ ನನ್ನ ಹೆಂಡತಿ ನನಗೂ ಕೇಳ್ತಾರೆ ನೀನು ನಂಬ್ಕೊಂಡು ನಾವಿದ್ದೀವಪ್ಪ ಕೆಲಸ ಆಯ್ತಾ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರು ಅಂತ ಕೇಳ್ತಾರೆ ಹಾಗಾಗಿ ಮನೇಲಿ ಇರೋಕೆ ಇಷ್ಟಪಡ್ತೀನಿ ಆದಷ್ಟು ನಾನು ಸಮಯ ಕಳೆದಿರೋದು ಇವಾಗ ಒಂದು ಎರಡು ಎರಡೂವರೆ ವರ್ಷದಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಸರ್ ಪ್ರೇಮ್ಗೋಸ್ಕರ ದರ್ಶನ್ ಪ್ರೇಮ್ ಏನು ಎರಡು ಪುಡಂಗ ಎರಡು ತೊಂಬತ್ತಾ ಕರಿಯಾದಲ್ಲೂ ನಾವು ನೋಡಿದೀವಿ ಪ್ರೇಮ್ದು ಏನು ಅಂತ ಬಟ್ ಒಂದ್ ಕಡೆ ಏನು ಪ್ರೇಮ್ನ ಪುಡಂಗು ಮತ್ತೆ ಏನದು ಏನೋ ವರ್ಡು ಸೊ ಅಂತ ಅಂದ್ರು ಅಂದ್ಬಿಟ್ಟು ಅದೊಂದು ಇಷ್ಟೇ ಅದ್ಬಿಟ್ರೆ ನನಗೆ ಅದು ಅರ್ಟ್ ಆಯ್ತು ಬೇರೆ ಯಾವುದೂ ವಿಷಯ ಇಲ್ಲ ಸಿನಿಮಾ ಮಾಡಬೇಕಾದ್ರೆ ನನಗೆ ಅವಾಗ ಒಬ್ಬ ಮಣಿರತ್ನ ಬಂದ್ರು ಕನ್ನಡಕ್ಕೆ ಅಂದ್ರು ವಿಷ್ಣು ಸಾರು ಪುಟ್ಟಣ ಕಣಗಾಲ್ ಮತ್ತೆ ಬಂದ್ರು ಅಂತಂದ್ರು ನನಗೆ ಯಾವತ್ತು ಏನು ಕೊಂಬು ಬರಲಿಲ್ಲ ಏನು ಬರಲಿಲ್ಲ ಆಮೇಲೆ ಎಲ್ಲಾರು ಬೆಂತ್ ತಟ್ಟಿದ್ರು ನನಗೆ ಅಪ್ಪಾಜಿ ಅವ್ರು ಕುತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಕುತ್ಕೊಂಡು ನಾಡಿ ಪಲ್ಸ್ ಚೆನ್ನಾಗಿ ಗೊತ್ತು ಕಣ ನಗೆ ಅಂತೆಲ್ಲ ನನಗೆ ಬೆಂತ್ ತಟ್ಟು ನನಗೆ ಸ್ಫೂರ್ತಿ ಆದ್ರು ಎಲ್ಲರೂ ಸ್ಫೂರ್ತಿನಾದರು ತಾರಕ್ಕಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ದಿನದ ಮೇಲೆ ಯಾರಿಗೂ ಡೇಟ್ಸ್ ಕೊಡಲ್ಲ ಆಮೇಲೆ ನಾಳೆ ಏನಂದರೆ ಏಯ್ ದರ್ಶನ್ ಅವ್ರ ಪ್ರೇಮ್ಗೋಸ್ಕರ ಆ್ಯಕ್ಚುಲಿ ನೂರು ದಿನ ಇಡ್ ನಾನು ಕರೆದೆ ಧರ್ಮಾಪಕ್ರೆ ನಾನು ಮಾತಾಡಿರೋದು ನೀವಿದ್ರಿ ಸ್ಪಾಟಲ್ಲಿ ಪ್ರೇಮ್ ಇದ್ರು ಇದು ಯಾರು ಹೊರ್ಗಡೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತಂದು ನಾನಂದರೆ ಯಾವುದೇ ಕಾರಣಕ್ಕೆ ನಾನು ಇದರಲ್ಲಿಲ್ಲ ನಾನು ಅಲ್ಲಿಗೆ ಅಂದೆ ಇದು ನಾನು ಮಾಡಲ್ಲ ಆಮೇಲಿಂದ ತರುಣ್ ಹೊರಗಡೆ ಬಂದರು ಸಿನಿಮಾ ಆಯಿತು ಸೊ ಅವ್ರದ್ದೊಂದು ಟಾರ್ಗೆಟ್ ಇರಬೇಕು ದರ್ಶನ್ ಅವ್ರದ್ದು ಎಪ್ಪತ್ತು ದಿನದಲ್ಲೇ ಸಿನಿಮಾ ಮಾಡಬೇಕು ಅಂತ ಅಂಥವ್ರು ಯಾರಾದ್ರು ಇದ್ದರೆ ಖಂಡಿತವಾಗ್ಲೂ ದರ್ಶನ್ ಅವರ ಜೊತೆ ಹೋಗಿ ಸಿನಿಮಾ ಮಾಡ್ತಾರೆ ತಪ್ಪೇನಿಲ್ಲ ಬಟ್ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ನನ್ನ ಸ್ಟೈಲೇ ಬೇರೆ ಸೊ ಅವ್ರು ಆ ರೀತಿ ಅಂದಿರ್ಬೋದು ಸೊ ಅವ್ರ ಬಿಸ್ನೆಸ್ ಅವ್ರದ್ದು ನನ್ನ ಬಿಸ್ನೆಸ್ ನಂದು ಅದೊಂದು ತಪ್ಪೇ ನಾನು ಹಂಗೆ ಸಿನಿಮಾನು ಮಾಡಲ್ಲಮ್ಮ ಸಾರಿ ನನಗೆ ಆ ಥರ ಸಿನಿಮಾ ಮಾಡೋ ಅಭ್ಯಾಸ ಇಲ್ಲ ನನ್ನದೇ ಒಂದು ಸ್ಟೈಲ್ ಇದೆ ಸಿನಿಮಾ ಮಾಡೋದು ಈ ಮಧ್ಯೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕೂಡ ಸುಮ್ನಾಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ದರ್ಶನ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ ದರ್ಶನ್ ಕುರಿತಾಗಿ ಏನೇನೋ ಮಾತನಾಡಿದ್ದಾರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಅಗತ್ಯತೆ ಇದೆ ರನ್ನ ಕೊಚ್ಚೆಗೆ ಹೋಲಿಸಿದ್ದಾರೆ ಕಾನೂನು ಪ್ರಕಾರ ಫೈಟ್ ಮಾಡ್ತೀನಿ ಅಂದಿದ್ದಾರೆ ನಿನ್ನೆಯ ದರ್ಶನ್ ಮಾತುಗಳಿಗೆ ತಿರುಗೇಟು ನೀಡೋ ಕೆಲಸವನ್ನ ಮಾಡಿದ್ದಾರೆ ಅದೇನು ಅಂತ ನೀವೇ ನೋಡಿ ಈಗ ಇಷ್ಟೊಂದೆಲ್ಲ ಏನೇ ಕಾಡ್ತಾನು ಆಕ್ಚುಲಿ ಹುಡುಗಿರಿ ಅಂತ ಹೇಳಿದ್ನಲ್ಲ ಈಗ ಅವ್ನು ಗಂಡ್ಸ ಆಗಿದ್ರು ಇವತ್ ನೀವು ಅವ್ನ ಪ್ರಶ್ನೆ ಹಾಕ್ರಿ ಸರ್ ದರ್ಶನ್ ಅವ್ರದ್ದು ಒಂದು ಅವರೇ ಹೇಳ್ತಾ ಇದಾರಲ್ಲ ದರ್ಶನ್ ಅವ್ರದ್ದು ಒಂದು ಇದೈತೆ ಅದನ್ನ ತೆಗ್ದಿಡ್ರಿ ಗಂಡಸ್ ಸಾಗಿದ್ರೆ ಆಡಿಯೋ ತೆಗೆದು ಕೊಡ ಕೇಳ್ರಿ ಹರ್ಟ್ ಅಲ್ಲ ಇವಾಗ ಅವರೇ ಹೇಳಿದಾರೆ ಮೂರು ಬಿಟ್ಟವನು ಅಂತ ಮೂರು ಬಿಟ್ಟವ್ರ ಹತ್ರ ನಾವೇನ್ ಮಾತಾಡೋದು ಕೊಚ್ಚೆಗೆ ಕಲ್ಲೆಸಕ್ಕೆ ಇಷ್ಟ ಅಲ್ಲ ನನ್ಗೆ ನಮ್ಮ ಅಬ್ದು ನಮ್ಮನ್ನ ಗಂಡ್ ಮಗ ಅಂತಾನೆ ಎತ್ತಿರೋದು ಇನ್ ಯಾವ ಏನಾರು ಮಾತಾಡ್ಕೊಳ್ಳಿ ಎಲ್ಲ ಮೂರು ಬಿಟ್ ನಿಂತವ್ರೆ ನಾವೆಲ್ಲ ಇರೋದು ನಾನು ಇದನ್ನೇ ಆಕ್ಚುಲಿ ಉಮಾಪತಿಗೂ ಹೇಳಿದೀನಿ ಮೂರು ಬಿಟ್ ನಿಂತವ್ರೆ ನಾವು ನಿಂತಿರೋದಿಲ್ಲ ಒಬ್ಬ ನಟ ನಟನಿಗೆ ಒಳ್ಳೇದಾಗಬೇಕು ಅಂತಂದರೆ ಯು ನೀಡ್ ಹೆಲ್ಪ್ ಯಾಕಂತಂದರೆ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟ್ ಮೆಂಟಲಾಗಿ ಮೆಂಟಲಿ ಡಿಸ್ಟರ್ಬ್ ಆದಾಗ ಒಂದು ಸ್ವಲ್ಪ ಡಿಪ್ರೆಷನ್ ಆದಾಗ ಈ ಥರದ್ದು ಒಂದು ಸಹಾಯ ತಗೊಳ್ಳೋದು ಉತ್ತಮ ಯಾಕೆ ಸರ್ ನಾನೇ ಮಾತಾಡಿರೋದು ಇದೆ ಅವ್ರ ಹತ್ರ ಇದೆ ಅವರು ನಿಜವಾಗ್ಲೂ ಅವ್ರು ಅಪ್ಪು ಹುಡುಗನಾಗಿದ್ರೆ ಈಗ ಹೇಳ್ತಾ ಇದ್ರಲ್ಲ ಇಲ್ಲಿ ಹೊಡೆದ್ರು ಅದನ್ನು ಮಾಡಿದ್ರು ಇದನ್ನ ಮಾಡಿದ್ರು ಇದನ್ನ ಎತ್ಕೊಂಡು ಎತ್ಕೊಂಡು ಓದ್ತಾ ಇದ್ರಲ್ಲ ಅದನ್ನು ತೆಗೆದು ಸುಮ್ಮನೆ ಕೇಳಿಸ್ಕೊಳ್ಳಿ ಆಮೇಲೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ನಾನು ಎಕ್ಸ್ಪೋಸ್ ಮಾಡಬೇಕು ಅಂದ್ರೆ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡೋದು ತುಂಬಾ ಈಸಿ ಆದರೆ ನಾನು ಎಲ್ಲಿ ಕೊಡಬೇಕಾಗಿದೆಯೋ ಅಲ್ಲಿಗೆ ತಲುಪಿಸ್ತೀನಿ ನನ್ನ ಒಂದು ತನಿಖಾ ತಂಡ ನನ್ನ ರಿಪೋರ್ಟರ್ಸು ಮತ್ತು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಸ್ ಎಲ್ಲ ಏನು ಕೊಟ್ಟಿದಾರೋ ಅದೆಲ್ಲ ಇದೆ ಇವತ್ತು ಅವ್ರು ಗಂಡು ಸಾಗಿದ್ರೆ ಗಂಡು ಸಾಗಿದ್ರೆ ನನ್ನ ವಾಯ್ಸ್ನ ತೆಗೆಯೋ ಕೇಳಿದೆ ಅದಾದ್ಮೇಲೆ ಅವ್ರು ಏನೇ ಮಾಡ್ಕೊಂಡ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ನಾನು ಏನಿದ್ರು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಲಾಯರ್ ಹತ್ರನೇ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಆಗಿ ಕನ್ಸಲ್ಟ್ ಮಾಡಿ ಏನ್ ಮಾಡಬೇಕು ಅದನ್ನು ಮಾಡ್ತೀನಿ